ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಭಾರತೀಯ ರೈಲುಗಳು ಭಾರೀ ಪ್ರಮಾಣದ ಜನದಟ್ಟಣೆಯ ಗಂಭೀರ ಸಮಸ್ಯೆ ಎದುರಿಸ್ತಾ ಇದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇದೆ. ಜನರಲ್ ಬೋಗಿಗಳಲ್ಲಿ ಎಲ್ಲಾ ಸೀಟುಗಳು ಭರ್ತಿಯಾಗುವ ಜೊತೆಗೆ ಪ್ರಯಾಣಿಕರು ನಿಂತ್ಕೊಳ್ಳೋಕ್ಕೂ ಸಹ ಆಗದೇ ಇರುವಷ್ಟು ಮಟ್ಟಿಗೆ ಓವರ್ ಕ್ರೌಡ್ ಆಗ್ತಾ ಇದೆ. ಈ ಜನದಟ್ಟಣೆ ಸಮಸ್ಯೆ ಸೀಟು ಹಿಡಿದು ಕೂತವರಿಗೂ ಸಹ ಶೌಚಾಲಯಕ್ಕೆ ಎದ್ದು ಹೋಗೋದಕ್ಕೂ ಸಹ ಆಗದೇ ಇರುವಷ್ಟು ಕಷ್ಟ ಆಗ್ತಾ ಇದೆ. ಕುಳಿತಿದ್ದವರು ಎದ್ದು ಹೋದ್ರೆ ಮತ್ತೆ ಸೀಟ್ ಸಿಗೋದು ಡೌಟು. ಸೀಟ್ ಸಿಗದೇ ಇರೋ ಕಾರಣಕ್ಕೆ ಜನರು ಸ್ಲೀಪರ್ ಕೋಚ್ಗಳಿಗೆ, ಎಸಿ ಕೋಚ್ಗಳಿಗೆ ನುಗ್ಗುತ್ತಾ ಇದ್ದಾರೆ. ಹಾಗಾಗಿ ಟಿಕೆಟ್ ತಗೊಂಡು ಟ್ರಾವೆಲ್ ಮಾಡ್ತಾ ಇದ್ದವರಿಗೂ ಸಹ ಇದು ತೀವ್ರ ತೊಂದರೆ ಆಗ್ತಾ ಇದೆ. ಸೀಟಿಗಾಗಿನೇ ಜನರಲ್ ಬೋಗಿಗಳಲ್ಲಿ ನಿತ್ಯ ಪ್ರಯಾಣಿಕರ ಮಧ್ಯೆ ದೊಡ್ಡ ದೊಡ್ಡ ಜಗಳಗಳು ನಡೀತಾ ಇದೆ. ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ರಂತೂ ಕತೆ ಮುಗ್ದೆ ಹೋಯ್ತು. ಆ ದಿನ ಸ್ಪರ್ಧಾರ್ಥಿಗಳಿಗೆ ಪರೀಕ್ಷೆಗೆ ಮುನ್ನವೇ ರೈಲು ಪ್ರಯಾಣ ನರ್ಕವನ್ನ ತೋರಿಸ್ಬಿಡುತ್ತೆ. ಭಾರತದಲ್ಲಿ ಪ್ರತಿದಿನ ಸುಮಾರು 3 ಕೋಟಿ ಜನರು ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ. ಅದರಲ್ಲೂ ಕಾರ್ಮಿಕರು, ಬಡವರು, ಮಧ್ಯಮ ವರ್ಗದವರು ಕಡಿಮೆ ಪ್ರಯಾಣ ದರ ಅನ್ನೋ ಕಾರಣಕ್ಕೆ ರೈಲನ್ನೇ ನೆಚ್ಚಿಕೊಂಡಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಬಡವರು ನಂಬಿರುವ ಪ್ಯಾಸೆಂಜರ್ ರೈಲುಗಳನ್ನ, ಎಕ್ಸ್ಪ್ರೆಸ್ ರೈಲುಗಳಲ್ಲಿನ ಜನರಲ್ ಬೋಗಿಗಳನ್ನು ಕಡಿಮೆ ಮಾಡಿ ಶ್ರೀಮಂತರ ವಂದೇ ಭಾರತ್ ಎಕ್ಸ್ಪ್ರೆಸ್ನತ್ತ ಹೆಚ್ಚು ಗಮನ ಹರಿಸ್ತಾ ಇರೋ ಕಾರಣ ರೈಲುಗಳಲ್ಲಿ ಜನದಟ್ಟಣೆ ಸಮಸ್ಯೆ ಕಾಡ್ತಾ ಇದೆ ಅನ್ನೋ ಆರೋಪಗಳು ಸಹ ಕೇಳಿಬರ್ತಾ ಇದೆ. ಕಾರಣಕ್ಕಾಗಿ ಪ್ಯಾಸೆಂಜರ್ ರೈಲುಗಳ ಸಂಚಾರವನ್ನ ರದ್ದುಪಡಿಸಲಾಗಿತ್ತು. ಆದರೆ ಕೋವಿಡ್ ಮುಗಿದ ನಂತರ ಸಹ ಬಹಳ ದಿನಗಳ ಕಾಲ ಈ ರೈಲುಗಳನ್ನು ಆರಂಭ ಮಾಡೇ ಇರಲಿಲ್ಲ. ಈಗ ಅದೇ ಪ್ಯಾಸೆಂಜರ್ ರೈಲುಗಳನ್ನು ಎಕ್ಸ್ಪ್ರೆಸ್ ಸ್ಪೆಷಲ್ ಅಂತ ಮಾರ್ಪಾಡು ಮಾಡಿ ದುಪ್ಪಟ್ಟು ಪ್ರಯಾಣ ದರ ವಿಧಿಸಲಾಗ್ತಾ ಇದೆ. ಇದರಿಂದ ಈ ರೈಲುಗಳಲ್ಲಿ ಬಡ ಜನರು ಸಂಚಾರ ಮಾಡೋಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನು ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಇರುವಂತಹ ಸಾಮಾನ್ಯ ಬೋಗಿಗಳನ್ನು ಕಡಿತಗೊಳಿಸಲಾಗಿದೆ. ರೈಲಿನ ಮುಂಭಾಗದಲ್ಲಿ 2 ಹಾಗೂ ಹಿಂಭಾಗದಲ್ಲಿ 2 ಬೋಗಿಗಳಷ್ಟೇ ಸಾಮಾನ್ಯ ಜನರಿಗೆ ಸಿಗ್ತಾ ಇದೆ. ಇಷ್ಟು ಕಡಿಮೆ ಬೋಗಿಗಳಲ್ಲಿ ಸಾವಿರಾರು ಜನ ಪ್ರಯಾಣ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಎಷ್ಟೋ ಸಲ ಸೀಟ್ ಸಿಗದ ಕಾರಣ ಜನರು ಶೌಚಾಲಯಗಳಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ಭಯಾನಕ ಘಟನೆಗಳು ಸಹ ವರದಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಶ್ರೀಮಂತರ ವಂದೇ ಭಾರತ್ ಎಕ್ಸ್ಪ್ರೆಸ್ನತ್ತ ಗಮನ ಹರಿಸೋ ಬದಲು ಬಡವರು ಸಂಚಾರ ಮಾಡುವಂಥ ಪ್ಯಾಸೆಂಜರ್ ರೈಲುಗಳನ್ನು ಮತ್ತೆ ಆರಂಭಿಸೋಕೆ ಕ್ರಮ ಕೈಗೊಳ್ಳಬೇಕು ಮತ್ತು ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಜನರಲ್ ಬೋಗಿಗಳನ್ನು ಹೆಚ್ಚಿಸಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.